ಹೆಸರು ಸುಬ್ರಹ್ಮಣ್ಯ ಅಂತ. ನನಗೆ 64 ವರ್ಷ, ಸುಮಾರು 8 ವರ್ಷ ಆಯಿತು ನನಗೆ ಪಾರ್ಕಿನ್ಸನ್ ಡಿಸೀಸ್ ಬಂದು. ಮೊದಲಲ್ಲಿ ಕಾಫಿ ಲೋಟ ಇಟ್ಕೊಂಡ್ರೆ ಸ್ವಲ್ಪ ಅಲ್ಲಾಡೋದು, ಮತ್ತು ನಡೆಯೋಕ್ಕೆ ಹೋದ್ರೆ ಎಡೋ ಹಂಗಾಗೋದು, ಮೆಟ್ಲತ್ತೋದು ಕಷ್ಟ ಆಗೋದು, ಬೆಳಗ್ಗೆ ಹೊತ್ತು ಅಲ್ಲಿ ಉಜ್ಜಬೇಕಾದ್ರೆ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಈ ಥರ ಪ್ರಾಬ್ಲಮ್ ಶುರುವಾಯಿತು. ಮೊದಲು ಮುಥಾನಿ ಅನ್ನೋರ ಹತ್ರ ತೋರಿಸ್ತಾ ಇದ್ದೆ. ಅವರು ಭಾಳ ಒಳ್ಳೆ ಡಾಕ್ಟ್ರು, ಬರೀ ಮೆಡಿಸಿನ್ ಕೊಡೋರು. ಕ್ಯೂರ್ ಆಗಲಿ ಅಥವಾ ಲಾಂಗ್ ಟರ್ಮ್ ಸೊಲ್ಯೂಷನ್ ಆಗಲಿ ಇರಲಿಲ್ಲ. ಈಗ ರೀಸೆಂಟಾಗಿ ನಮ್ಮ ರಾಮರಾಜ್ ಅಂತೇಳಿ ನಮ್ಮ ಅಣ್ಣನ ಮಗ, ಅವರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಈಗಿರೋ ಗುರುಪ್ರಸಾದ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅವರಿಬ್ಬರು ಡಿಸ್ಕಸ್ ಮಾಡಿ ನನಗೆ ಆಪ್ರೇಷನ್ ರೆಕಮೆಂಡ್ ಮಾಡಿದ್ರು. ಆಪ್ರೇಷನ್ ನಾನು ಮಾಡಿಸ್ಕೊಂಡೆ. ಆಪ್ರೇಷನ್ ಮಾಡಿಸ್ಕೊಳ್ಳೋವಾಗ ಭಾಳ ಭಯ ಇತ್ತು, ಇದು ಬ್ರೈನ್ ಆಪ್ರೇಷನ್ನು ಏನೋ ತೊಂದರೆ ಆಗಿತ್ತು ಅಂತ. ಅಲ್ಲಿನ ಸರ್ಜನ್ ಅವರು ನನಗೆ ಭಾಳ ಮನವರಿಕೆ ಮಾಡಿ ಹೇಳಿದ್ರು, ಇದು ಇದರಲ್ಲಿ ನಿಮ್ಗೆ ತೊಂದರೆ ಆಗಲ್ಲ ಅಂತ. ಅದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡೆ. ಅದಾದಮೇಲೆ ನಾನು ಮೊದಲಲ್ಲಿ ಇದ್ದಿದ್ದ ಪ್ರಾಬ್ಲಮ್ಸು ಸಾಕಷ್ಟು ಕಡಿಮೆ ಆಗಿದೆ. ಅಲ್ಲಿನ ಆಪ್ರೇಷನ್ ಟೈಮಲ್ಲೂ ಅಷ್ಟೇ ಭಾಳ ಜನ ಭಯ ಬಿದ್ದರು. ಭಯ ಬಿದ್ದ ಪೇಷಂಟ್ನು ನೋಡಿದ್ದೀನಿ, ಬಟ್ ಅದ್ರ ನೆಸೆಸರಿ ಇಲ್ಲ. ಆ್ಯಕ್ಚುಲಾಗಿ ಏನಾಗಿದೆ, ಅವರು ಪ್ರೊಸೀಜರ್ ಅನ್ನೋದು 2 ದಿವಸ ಮಾಡಿದ್ರು ಕೂಡ ಒಂದೇ ದಿವಸದ್ದು ಕೂಡ ಕೆಲವು ಕಡೆ ಮಾಡ್ತಾರೆ. 2 ದಿವಸದ ಪ್ರೊಸೀಜರಲ್ಲೂ ಅಷ್ಟೇ ಭಯ ಬೀಳೋವಂಥದ್ದು ಏನೂ ಇಲ್ಲ. 2 ದಿವಸ ಹಾಸ್ಪಿಟ್ಲಲ್ಲಿದ್ದೆ, ಮತ್ತೆ ಮನೆಗೆ ಬಂದೆ. ಆಪ್ರೇಷನ್ ಟೈಮಲ್ಲಿ ಐ ವಾಸ್ ವೆರಿ ವೆರಿ ಅಲರ್ಟ್. ಅಂದರೆ ಆಪ್ರೇಷನ್ ಮಾಡ್ತಾ ಇರೋ ಕೂಡ ನನಗೆ ಜ್ಞಾನ ಇತ್ತು, ಅದರಿಂದಾಗಿ ಏನಾಗ್ತಿದೆ ಅಂತ ಕಾಣಿಸ್ತಾ ಇತ್ತು. ಈ ಆಪ್ರೇಷನ್ ಮುಗಿದ ಮೇಲೆ 2 ದಿವಸ ನನಗೆ ಪೇಸ್ ಮೇಕರ್ ಅಟ್ಯಾಚ್ ಮಾಡೋವಾಗ ಕೂಡ ನಾನು ಐ ವಾಸ್ ಕ್ವೈಟ್ ಕಾನ್ಫಿಡೆಂಟ್. ಇದೆಲ್ಲ ಆದಮೇಲೆ ಒಂದು 3 ತಿಂಗಳು ಭಾಳ ಎನರ್ಜೆಟಿಕ್ ಆಗಿದ್ದೆ. ಮೊದಲು ಆಫೀಸ್ಗೆ ಹೋದರೆ 3-4 ಅವರ್ ಕೆಲಸ ಮಾಡೋನು, ಈಗ ಬೆಳಗ್ಗೆ 9 ಗಂಟೆಗೆ ಹೋದರೆ ಸಾಯಂಕಾಲ 4 ಗಂಟೆವರೆಗೂ ಕೆಲಸ ಮಾಡಿ ಬರ್ತೀನಿ. ಈ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಸಣ್ಣ ಪುಟ್ಟದ್ದು ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ, ಆದರೆ ಮೇಜರ್ ಗೈನು 2ನೇ ಇನಿಂಗ್ ಸ್ಟಾರ್ಟ್ ಮಾಡ್ದಂಗೆ ಆಯಿತು. ಇದರಲ್ಲಿ ಮುಂಚೆ ಮಾಡದೇ ಇರೋವಂಥದ್ದನ್ನೆಲ್ಲ ಅವಣಿಸ್ಕೋಬೇಕು ಅಂತ ಈಗ ಯೋಚನೆ ಮಾಡ್ತಿದ್ದೀನಿ. ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿದ್ದ ಟೀಮು ಡಾಕ್ಟರ್ ರಘುರಾಮ್ ಮತ್ತು ಅವರ ಸ್ಟಾಫ್, ಅಂದರೆ ಅವರ ಕೊಲೀಗ್ಸ್ ಗುರುಪ್ರಸಾದ್ನವರು ನಮಗೆ ಭಾಳಷ್ಟು ಗೈಡೆನ್ಸ್ ಮಾಡಿ ಜೊತೆಯಲ್ಲಿದ್ದು ಅವರೆಲ್ಲ ಥರದ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಅದರಿಂದಾಗಿ ಮಣಿಪಾಲ್ ಹಾಸ್ಪಿಟ್ಲಿಗೂ ಮತ್ತು ರಘುರಾಮ್ ಮತ್ತು ಗುರುಪ್ರಸಾದ್ ಅವರ ಟೀಮಿಗೂ ಬಹಳ ವಂದನೆಗಳು.